ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ವೆಜಿಟೇಬಲ್ ಫ್ರೈಡ್ ರೈಸ್. ತುಂಬ ಸುಲಭವಾಗಿ, ತುಂಬ ಕ್ವಿಕ್ಕಾಗಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು. ಪುಳಿಯೋಗರೆ ಚಿತ್ರಾನ್ನ ಮಾಡಿದಷ್ಟು ಟೈಮ್ ತೊಗೊಳ್ಳಲ್ಲ. ತರಕಾರಿ ಒಂದು ಹೆಚ್ಚಿಟ್ಕೋತು ಅಂದರೆ ಕೇವಲ 4-5 ನಿಮಿಷದಲ್ಲಿ ಈ ಒಂದು ಫ್ರೈಡ್ ರೈಸ್ನ ನಾವು ರೆಡಿ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಯಾವುದೇ ಒಂದು ಸಾಸ್ನ ಉಪಯೋಗಿಸದೆ ಯಾವ ರೀತಿ ತುಂಬ ರುಚಿಯಾಗಿ ಫ್ರೈಡ್ ರೈಸ್ನ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ರೆಸಿಪಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ತರಕಾರಿಗಳನ್ನ ಹೆಚ್ಚಿಟ್ಕೋಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ 1 ಮೀಡಿಯಮ್ ಸೈಜ್ದು, ಇದು ಬಂದು ಹುರುಳಿಕಾಯಿ, ಒಂದು ಸ್ವಲ್ಪ ಹುರುಳಿಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಲೆಕೋಸು ಅಂದರೆ ಸ್ವಲ್ಪ ಕ್ಯಾಬ್ರೇಜಿದು, ಮತ್ತು 1-2 ಕ್ಯಾರೆಟ್ನ ಈ ರೀತಿ ಉದ್ದುದ್ದಾಗಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋಂಥದ್ದು. 1 ಈರುಳ್ಳಿ ಮೀಡಿಯಮ್ ಸೈಜ್ದು, ಇದು ಬಂದು 1-4-5 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇಷ್ಟು ಪದಾರ್ಥನ ತೋರಿಸಿದ್ದೀನಿ. ಉಳಿದ ಪದಾರ್ಥನ ನಾನು ಮಾಡುವಾಗ ನಿಮಗೆ ಏನೇನು ಹಾಕ್ತೀನಿ, ಯಾವ ಟೈಮಲ್ಲಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟು ಈ ರೀತಿ ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಫ್ರೈಡ್ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಹಗಲುವಾಗಿರುವಂಥ ಪಾತ್ರೆನ ಉಪಯೋಗಿಸ್ಕೋಬೇಕಾಗತ್ತೆ. ಅಂದರೆ ರೈಸ್ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆ, ಸ್ವಲ್ಪ ಹಗಲುವಾಗಿರುವಂಥ ಪಾತ್ರೆನ ಯೂಸ್ ಮಾಡ್ಕೊಳ್ಳೋಣ. ಇವಾಗ 1-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ 1 ಈರುಳ್ಳಿ, 1 ದಪ್ಪ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿ, ಇದಕ್ಕೆ 1-4 ಅಥವಾ 5 ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಆಗ್ಬೋದು, ಈರುಳ್ಳಿ ಆಗ್ಬೋದು, ನಾವು ತುಂಬ ಫ್ರೈ ಮಾಡಬಾರ್ದು ನೋಡಿ, ಇಷ್ಟಾದರೆ ಸಾಕು. ಇವಾಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದರಲ್ಲಿರುವಂಥ ಹಸಿ ಸ್ಮೆಲ್ಲು ಕಡಿಮೆ ಆಗೋ ತನಕ. ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ತರಕಾರಿಗಳನ್ನ ಸೇರಿಸಬೇಕಾಗುತ್ತೆ. ನೋಡಿ, ಇವಾಗ ಇದು ಕೂಡ ಕರೆಕ್ಟಾಗಿ ಫ್ರೈ ಆಗಿದೆ. 1 ನಿಮಿಷ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಿಷ್ಟಾದರೆ ಸಾಕು. ನೆಕ್ಸ್ಟ್ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ತರಕಾರಿ ಬಂದು ಫಸ್ಟು ನಾನು ಹುರುಳಿಕಾಯಿನ ಸೇರಿಸ್ಕೋತಾ ಇದ್ದೀನಿ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು. ನೆಕ್ಸ್ಟು ಸ್ವಲ್ಪ ಕ್ಯಾರೆಟು, ಇದೆರಡೂ ಕೂಡ ನಾವು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಆಮೇಲೆ ಉಳಿದ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ಯಾಕೆ ಅಂದರೆ ಕ್ಯಾರೆಟು ಮತ್ತು ಹುರುಳಿಕಾಯಿ ಸ್ವಲ್ಪ ಬೇಗ ಫ್ರೈ ಆಗಲ್ಲ ಅದು, ಹಾಗಾಗಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಕ್ಯಾಪ್ಸಿಕಮ್ ಮತ್ತು ಕ್ಯಾಬ್ರೇಜನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ತರಕಾರಿ ಕರೆಕ್ಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು, ತುಂಬ ತರಕಾರಿನ ಫ್ರೈ ಮಾಡಬಾರ್ದು, 50% ಬೆಂದರೆ ಸಾಕು. ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ಕ್ಯಾಬ್ರೇಜ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ಈ ಎರಡು ತರಕಾರಿನೂ ಹುರುಳಿಕಾಯಿ ಕ್ಯಾರೆಟು ಫ್ರೈ ಆದಮೇಲೆ ಸೇರಿಸ್ಕೋಬೇಕು. ಯಾಕೆಂದರೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬ್ರೇಜ್ ಬೇಗ ಎಣ್ಣೆನಲ್ಲಿ ಫ್ರೈ ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಕ್ಯಾರೆಟು ಮತ್ತು ಹುರುಳಿಕಾಯಿ ಫ್ರೈ ಆದಮೇಲೆ ಇದೆರಡನ್ನೂ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ತರಕಾರಿ. ನೋಡಿ, ಇವಾಗ ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ 50% ತರಕಾರಿ ಫ್ರೈ ಆದರೆ ಸಾಕು, ತುಂಬ ತರಕಾರಿನ ಫ್ರೈ ಮಾಡ್ಕೋಬಾರ್ದು ಫ್ರೈಡ್ ರೈಸ್ಗೆ. ಸ್ವಲ್ಪ ತರಕಾರಿ ಗಟ್ಟಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ತರಕಾರಿಗೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು 1 ನಿಮಿಷ ನಾವು ತರಕಾರಿನ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಆದರೆ ಸಾಕು, ತುಂಬ ಹೊತ್ತು ಮೆತ್ತಗಾಗೋ ತನಕ ತರಕಾರಿನ ಫ್ರೈ ಮಾಡಬಾರ್ದು. ನೋಡಿ, ಇವಾಗ ತರಕಾರಿ ಈ ರೀತಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು 1/4 ಸ್ಪೂನಷ್ಟು ಗರಂ ಮಸಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ಹಾಕ್ಲೇಬೇಕನ್ನೋದಿಲ್ಲ, ಸ್ಕಿಪ್ ಮಾಡ್ಬೋದು. ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಸೇರಿಸಿರ್ತೀವಿ ಮತ್ತು ನಾವು ಪೆಪ್ಪರ್ ಪೌಡ್ರನ್ನ ಸೇರಿಸ್ಬೇಕು, ಹಾಗಾಗಿ ಖಾರ ಜಾಸ್ತಿ ಆಗುತ್ತೆ. ಮಕ್ಕಳುಗಳೇನಾದರೂ ತಿನ್ನೋದಾದರೆ ನೀವು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು. ಇವಾಗ 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು 10-20 ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ನೋಡಿ, ಇಷ್ಟಾದರೆ ಸಾಕು, ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಬಂದು ಇಲ್ಲಿ ನಾನು ಸ್ವಲ್ಪ ಬಾಸುಮತಿ ರೈಸಿಂದ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಹಾರಿದ ಮೇಲೆ ನಾವು ಸೇರಿಸ್ಬೇಕು. ತುಂಬ ಬಿಸಿ ಬಿಸಿ ಇರುವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಎಲ್ಲ ಮೆತ್ತಗಾಗ್ಬಿಡುತ್ತೆ. ನಾವು ಫ್ರೈಡ್ ರೈಸ್ ಮಾಡುವಾಗ ಅನ್ನ ಮೊದಲೇ ಮಾಡಿ ಇಟ್ಕೊಂಡು ಸ್ವಲ್ಪ ಬಿಸಿ ಹಾರೋದಕ್ಕೆ ಬಿಡಬೇಕು, ಆವಾಗ ಉದುದ್ರಾಗಿ ಅನ್ನ ಚೆನ್ನಾಗಿ ಬರುತ್ತೆ. ಫ್ರೈಡ್ ರೈಸ್ಗೆ ನಾವು ಎಷ್ಟು ಸಾಫ್ಟಾಗಿ ಉದುದ್ರಾಗಿ ಅನ್ನ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ನೋಡಿ, ಇವಾಗ ನಾನು ಸ್ವಲ್ಪ ಮಾಡಿಟ್ಕೊಂಡಿರುವಂಥ ರೈಸ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಸೇರಿಸೋಣ. ಇದು ಬಂದು ಪೆಪ್ಪರ್ ಪೌಡ್ರು. ಫ್ರೈಡ್ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಪೆಪ್ಪರ್ ಪೌಡ್ರು, ಇದನ್ನು ಮಾತ್ರ ಕಂಪಲ್ಸರಿ ಹಾಕಲೇಬೇಕು. 1 ಸ್ಪೂನಷ್ಟು ಇಲ್ಲಿ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ.
ಪೆಪ್ಪರ್ ಪೌಡ್ರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇರಬೇಕು. ರೈಸ್ ಸೇರಿಸಿದ ಮೇಲೆ ಯಾವ ಕಾರಣಕ್ಕೂ ಕೈ ಫ್ಲೇಮ್ ಮಾಡ್ಕೊಳ್ಳಲೇಬೇಡಿ, ಫುಲ್ಲು ಲೋ ಫ್ಲೇಮಲ್ಲೇ ಕೊನೆ ತನಕ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೆಪ್ಪರ್ ಪೌಡ್ರನ್ನ ಸೇರಿಸಿ. ಇದಕ್ಕೆ ನೀವೇನಾದರೂ ಇಷ್ಟಪಡೋರಾದರೆ ಈ ಟೈಮಲ್ಲಿ ಸ್ವಲ್ಪ ಸೋಯಾ ಸಾಸನ್ನ ಸೇರಿಸ್ಕೋಬೋದು. ಅಂದರೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸ್ಕೋಬೋದು ನೀವು ಇಷ್ಟಪಡೋ ಅಂತಾರಾದರೆ. ಇಲ್ಲಿ ನಾನು ಯಾವುದೇ ರೀತಿ ಸಾಸ್ಗಳನ್ನ ಸೇರಿಸದೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆದರೆ ಸಾಕು, ತುಂಬ ಸಿಂಪಲ್ಲಾಗಿ ರುಚಿಯಾಗಿರುತ್ತೆ. ಪೆಪ್ಪರ್ ಪೌಡ್ರನ್ನ ನೀವು ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇವಾಗ ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತು ಅಂದರೆ ಸೂಪರಾಗಿ ಫ್ರೈಡ್ ರೈಸು ರೆಡಿಯಾಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಇದಕ್ಕೆ ನೋಡಿ, ತುಂಬ ಸಿಂಪಲ್ಲಾಗಿ ಫ್ರೈಡ್ ರೈಸು ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗುತ್ತೆ. ನಿಜವಾಗ್ಲೂ ಇದು ಚಿತ್ರಾನ್ನ ಪುಳಿಯೋಗರೆ ಮಾಡೋವಷ್ಟು ಟೈಮ್ ತೊಗೊಳ್ಳಲ್ಲ. ತರಕಾರಿ ಒಂದು ಕಟ್ ಮಾಡೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಅಷ್ಟೇ. ಅದು ಬಿಟ್ಟರೆ ಫ್ರೈಡ್ ರೈಸ್ ಮಾಡೋದಕ್ಕೆ ಯಾವುದೇ ಒಂದು ತಲೆನೋವು ಇಲ್ಲ. ತುಂಬ ಸಿಂಪಲ್ಲಾಗಿ, ತುಂಬ ಹೆಲ್ತಿಯಾಗಿ, ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ರೆಸಿಪಿ ಫ್ರೈಡ್ ರೈಸ್. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉದುದ್ರಾಗಿ ಫ್ರೈಡ್ ರೈಸು ರೆಡಿಯಾಗಿದೆ ಅಂದರೆ ಈ ಥರ ನಾವು ರೈಸ್ನ ರೆಡಿ ಮಾಡಿ ಇಟ್ಕೋಬೇಕು. ನಾವು ಬಾಸುಮತಿ ರೈಸಿಂದನೇ ಫ್ರೈಡ್ ರೈಸ್ನ ಮಾಡಬೇಕನ್ನೋದಿಲ್ಲ. ನಾರ್ಮಲ್ಲಾಗಿ ಮನೆಯಲ್ಲಿ ನಾವು ಯಾವ ಅಕ್ಕಿ ಯೂಸ್ ಮಾಡ್ತೀವೋ ಅದರಿಂದನೂ ಕೂಡ ಮಾಡ್ಬೋದು. ರೇಷನ್ ಅಕ್ಕಿಯಿಂದನೂ ಕೂಡ ಫ್ರೈಡ್ ರೈಸ್ನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಕರೆಕ್ಟಾಗಿ ನಾನು ಎಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಫ್ರೈಡ್ ರೈಸು ರೆಡಿಯಾಗಿದೆ. ಇವಾಗ ಫೈನಲಿ ರೆಡಿಯಾಗಿರುವಂಥ ಫ್ರೈಡ್ ರೈಸ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗ್ಬೋದು, ಮಕ್ಕಳ ಲಂಚ್ ಬಾಕ್ಸ್ಗಾಗ್ಬೋದು, ಎಲ್ಲದಕ್ಕೂ ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೋಬೋದು. ಈ ರೀತಿ ಫ್ರೈಡ್ ರೈಸ್ನ ತಿನ್ನೋದಕ್ಕೆ ನಾವೇನು ಹೋಟ್ಲಿಗೆ ಹೋಗಬೇಕು ಅನ್ನೋದಿಲ್ಲ. ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಈ ರೀತಿ ತುಂಬ ರುಚಿಯಾಗಿ, ತುಂಬ ಹೆಲ್ತಿಯಾಗಿ ಫ್ರೈಡ್ ರೈಸ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ, ಎಲ್ಲದಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಫ್ರೈಡ್ ರೈಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನಷ್ಟು ಈ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.